अयनेषु च सर्वेषु यथा भागमवस्थिताः ಭೀಷ್ಮೇವಾಭಿರಕ್ಷಂತು ಭವಂತ ಸರ್ವೇವ ಹಿ. ಒಂದನೇ ಅಧ್ಯಾಯದ ಹನ್ನೊಂದನೆಯ ಪದ್ಯ. ಅದಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಟಿವಿ ವಿಕ್ರಮ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ನಾವು ಈಗ ನೋಡ್ತಾ ಇರುವಂತಹ ಗೀತೆಯ ಹನ್ನೊಂದನೆಯ ಪದ್ಯ ಮತ್ತೆ ದುರ್ಯೋಧನನ ಒಳ ಅಂಗಣದಲ್ಲಿ ಇರುವಂತಹ ಅನೇಕ ಬೇಗುದಿಗಳನ್ನು ಈ ಪದ್ಯ ಪರಿಚಯಿಸ್ತಾ ಇದೆ. ಇಲ್ಲಿ ಹೇಳಿದ ಸಂಗತಿ ಎಷ್ಟು ಚೆನ್ನಾಗಿ, ಆರೋಗೆನ್ಸ್ ಅನ್ನೋದು ಒಬ್ಬ ನಾಯಕನಿಗೆ ಅತ್ಯಂತ ಹಾನಿ ಉಂಟು ಮಾಡುವಂಥದ್ದು. ಅದರಲ್ಲೂ ಇಂಥ ಹಿರಿಯರನ್ನು ಇರಿಸಿಕೊಂಡು ಚಿಕ್ಕವರ ಮೇಲೆ ತೋರಿಸಿದಾಗ ಕೆಲವೊಂದು ಸರ್ತಿ ಕಾರ್ಯ ನಡೆದು ಹೋಗ್ಬೋದು. ಆದರೆ ದೊಡ್ಡವರ ಹತ್ರ ಈ ಆರೋಗೆನ್ಸ್ ಯಾವತ್ತಿಗೂ ಕೂಡ ಅದು ಅವನಿಗೆ ಉನ್ನತಿಯನ್ನು ತಂದು ಕೊಡುವುದಿಲ್ಲ. ಅದೇ ರೀತಿಯ ಮಾತು ಆಡ್ತಾನೆ ಇಲ್ಲಿ ಹೇಳುವಾಗ. ಅಯಮೇಕಃ, ಇಲ್ಲಿ ನಿಮ್ಮ ಎದುರುಗಡೆ ಇದ್ದಾನಲ್ವ ಭೀಷ್ಮ. ಅಯನೇಷು ಚ ಸರ್ವೇಷು ಯಥಾಭಾಗಂ ಅವಸ್ಥಿತಾ. ಅಯನ ಅಂತಂದರೆ ಅಲ್ಲಲ್ಲಿಯ ಈ ಯುದ್ಧಕ್ಕಾಗಿ ವಿಭಾಗಿಸಿದಂತಹ ಪ್ರತ್ಯೇಕ ಪ್ರತ್ಯೇಕವಾದ ವಿಭಾಗದಲ್ಲಿ ಅಲ್ಲಲ್ಲಿ ಅನೇಕ ಸೇನೆ ನಿಂತಿದೆ. ಯಥಾಭಾಗಂ ಅವಸ್ಥಿತಾ, ಅವರವರು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಇದ್ದುಕೊಂಡು ಹೋರಾಡುವುದಲ್ಲ, ಡಿಫೆನ್ಸ್ ಅಷ್ಟೇ. ಭೀಷ್ಮೇವಾಭಿರಕ್ಷಂತು ಭವಂತ ಸರ್ವೇವಹಿ. ಭೀಷ್ಮನನ್ನು ರಕ್ಷಣೆ ಮಾಡಿ ಹೊರತು ನೀವ್ಯಾರು ಕೂಡ ಯುದ್ಧದಲ್ಲಿ ಅಟ್ಯಾಕಿಂಗ್ ಪೊಸಿಷನ್ಗೆ ಹೋಗಿ ಅವರನ್ನು ಸೋಲಿಸಬೇಕು ಅಂತನ್ನುವ ಸ್ಥಿತಿ ನಿಮಗೆ ಯಾವತ್ತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನೀವು ಭೀಷ್ಮನನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಹೊರತು ಪಾಂಡವರನ್ನು ಸೋಲಿಸಿ ಕೊಂದು ನಮಗೆ ಜಯವನ್ನು ತಂದುಕೊಡುವ ವಿಷಯದಲ್ಲಿ ನಿಮ್ಮಿಂದ ಏನೂ ಸಹಾಯ ನನಗೆ ಸಿಗುವುದು ಸಾಧ್ಯ ಇಲ್ಲ ಅನ್ನುವ ಹಾಗೆ ಹೀಗೊಬ್ಬ ನಾಯಕ ಮಾತೇ ಆಡಬಾರ್ದು. ಭೀಷ್ಮಾಚಾರ್ಯರಿಗೆ ಸಾಮರ್ಥ್ಯ ಎಂಥದ್ದು! ವಯಸ್ಸಾಗಿರ್ಬೋದು, ಗಡ್ಡ ನೆರೆತಿರಬಹುದು, ಗಡ್ಡ ನೆರೆತಿರುವುದಾಗಲಿ ಅಥವಾ ಮೀಸೆ ಚಿಗುರದೇ ಇರುವುದಾಗಲಿ ಅವರ ಪೌರುಷಕ್ಕೆ ಮಾನದಂಡ ಅಲ್ಲ ಅದು. ಅವರ ಒಳಗಿನಿಂದ ನಾನು ಏನು ಮಾಡಬೇಕು ಅನ್ನುವ ಕೆಚ್ಚದ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಈ ದೃಷ್ಟಿಯಲ್ಲಿ ದುರ್ಯೋಧನನ ಮಾತು ನಿಜವಾಗಿಯೂ ಕೂಡ ಕೌರವರ ವಿಷಯದಲ್ಲಿ ಅತ್ಯಂತ ಒಂದು ಹದಗೆಡಿಸುವ ಮನಸ್ಥಿತಿಯನ್ನು ಕದಡುವಂತಹ ರೀತಿಯ ಮಾತುಗಳನ್ನು ಆಡುತ್ತಾನೆ. ಹೀಗೆ ಅವನ ಮಾತಿನಲ್ಲಿ ದ್ರೋಣಾಚಾರ್ಯರ ಹೇಳ್ತಾ ಇರೋದು, ಸರ್ವೇಷು ಅಯನೇಷು, ಬೇರೆ ಬೇರೆ ಸ್ಥಿತಿಗಳಲ್ಲಿ ಈಗಲೇ ಈ ಥರ ಯುದ್ಧ ಮಾಡಬೇಕು, ಈ ಪೊಸಿಷನ್ನಲ್ಲಿ ಇರಬೇಕು, ಇಂಥ ರೀತಿಯ ಕೆಲಸವನ್ನು ಮಾಡಬೇಕು. ಯಥಾಭಾಗಂ, ಅವರವರಿಗೆ ಏನೇನು ಆಯುಧಗಳನ್ನು ಕೊಟ್ಟು ನೀವು ಯಾವ ರೀತಿ ಹೋರಾಡಬೇಕು ಅಂತ ಹೇಳಿದ್ದಾರೋ ಅಲ್ಲಲ್ಲಿ ಅವರವ್ರು ಇರಲಿ, ಅವರೇನು ಮುಂದೆ ಬಡಿದು ಓಡಾಡಿ ಯುದ್ಧ ಮಾಡಲಿಕ್ಕಾಗಲ್ಲ. ಯಥಾಭಾಗಂ ಅವಸ್ಥಿತಾ, ಹೇಗೆ ನಿಂತಿದ್ದಾರೋ ಹಾಗೇ ಇರಲಿ. ಅದಕ್ಕಿಂತ ಹೆಚ್ಚಾಗಿ ಅವರು ಕೊನೆಗೆ ಮಾಡಬಹುದು ಭೀಷ್ಮೇವ ಅಭಿರಕ್ಷಂತು, ಭೀಷ್ಮನಿಗೆ ಸುತ್ತುವರೆದು ಕೂತ್ಕೊಳ್ಳಿ, ಸುತ್ತುವರೆದು ಭೀಷ್ಮೇವ ಅಭಿರಕ್ಷಂತು ಭವಂತಃ, ನೀವೂ ಸೇರಿ, ಸರ್ವಯೇವಹಿ, ಎಲ್ಲರೂ ಸೇರಿ ಭೀಷ್ಮನನ್ನು ಉಳಿಸಿಕೊಳ್ಳುವುದೇ ನಮ್ಮ ದೊಡ್ಡ ಹೊಣೆಗಾರಿಕೆ ಅಂತ ಇಷ್ಟರಲ್ಲಿ ನೀವು ಯುದ್ಧ ಮಾಡಬೇಕು ಹೊರತು ಇನ್ಯಾವ ರೀತಿಯಿಂದಲೂ ಕೂಡ ನಮಗೆ ಗೆಲುವು ಸಾಧಿಸಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನುವುದನ್ನು ದುರ್ಯೋಧನ ದ್ರೋಣಾಚಾರ್ಯರಲ್ಲಿ ಹೇಳಿ ತನ್ನ ಅಸಹಾಯಕತೆಯ ಜೊತೆಗೆ ತನ್ನ ಅವಿನಯತೆಯ ಪ್ರದರ್ಶನವನ್ನು ಮಿತಿಮೀರಿ ಈ ಪದ್ಯದಲ್ಲಿ ತೋರಿಸ್ತಾನೆ. ಮತ್ತಷ್ಟು ವಿಷಯಗಳನ್ನು ಮುಂದಿನ ಪದ್ಯದಲ್ಲಿ ಹೇಳಿದ್ದನ್ನು ನಾವು ಮತ್ತಿನ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.